ಪ್ರಶ್ನೆ. ನೀರಿನ ಕುದಿಯುವ ಬಿಂದು ಮುಖ್ಯವಾಗಿ ಅವಲಂಬಿಸಿರುವುದು. ಉತ್ತರ, ವಾತಾವರಣದ ಒತ್ತಡ. ಇಲ್ಲಿ ನೀರಿನ ಕುದಿಯುವ ಬಿಂದು ವಾತಾವರಣದ ಒತ್ತಡದ ಜೊತೆಗೆ ನೀರಿನಲ್ಲಿ ಕರಗಿರುವ ಲವಣಾಂಶದ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಆದರೆ ವಾತಾವರಣದ ಒತ್ತಡ ಮುಖ್ಯವಾಗುತ್ತೆ. ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೇಳಿದೆ ಅಂದರೆ ಎಲ್ಲರೂ ಹೇಳ್ತಾರೆ 100 ಡಿಗ್ರಿ ಸೆಲ್ಸಿಯಸ್ ಅಂತ. ಬಟ್ ನಾನು ಹೇಳ್ತೀನಿ ಇದು 80 ಡಿಗ್ರಿ ಸೆಲ್ಸಿಯಸ್ ಆದರೂ ಆಗಿರ್ಬೋದು, 200 ಡಿಗ್ರಿ ಸೆಲ್ಸಿಯಸ್ ಆದರೂ ಆಗಿರ್ಬೋದು. ಅದು ಹೆಂಗೆ ಅಂದರೆ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಇದು ಕೇವಲ ಸಮುದ್ರ ಮಟ್ಟದಲ್ಲಿ ಮಾತ್ರ. ಅಲ್ಲಿ ಪ್ರೆಷರು 1 ATM ಇರುತ್ತೆ. 1 ATM ಅಂದರೆ 1 ಅಟ್ಮೋಸ್ಫಿಯರಿಕ್ ಪ್ರೆಷರ್. ಈ ಕಂಡೀಷನಲ್ಲಿ ಸಮುದ್ರ ಮಟ್ಟದಲ್ಲಿ ಮತ್ತು 1 ಅಟ್ಮೋಸ್ಫಿಯರಿಕ್ ಪ್ರೆಷರ್ ಈ ವಾತಾವರಣದ ಒತ್ತಡದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸಮುದ್ರ ಮಟ್ಟದಿಂದ ನಾವು ಎತ್ತರಕ್ಕೆ ಹೋದಂತೆ ಅಲ್ಲಿ ಅಟ್ಮೋಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ಯಾಕೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂದರೆ ಅಲ್ಲಿ ಅನಿಲದ ಕಣಗಳು ಅವೆಲ್ಲ ತುಂಬ ರೇರ್ ಆಗಿ ಡೆಪಾಸಿಟ್ ಆಗಿರುತ್ತೆ. ಇಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ತುಂಬ ತಿಕ್ಕಾಗಿ ಹತ್ತತ್ರ ಡೆಪಾಸಿಟ್ ಆಗಿರುತ್ತೆ. ಇಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಮೇಲ್ಗಡೆ ಹೋದಂತೆ ಪ್ರೆಷರ್ ತುಂಬ ಕಡಿಮೆ ಆಗುತ್ತೆ. ಯಾವಾಗ ಪ್ರೆಷರ್ ಕಡಿಮೆ ಆಗುತ್ತೋ ನೀರಿನ ಕುದಿಯುವ ಬಿಂದು ಕೂಡ ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಅಂದರೆ ಇಲ್ಲಿ ಅದಕ್ಕಿಂತ ಕಡಿಮೆ ಅಂದರೆ 80 ಡಿಗ್ರಿ ಅಥವಾ 90 ಡಿಗ್ರಿ 99 ಡಿಗ್ರಿ ಈ ಥರ ಕಡಿಮೆ ಇಲ್ಲಿಗಿಂತ ಮೇಲ್ಗಡೆ ಹೋದಂಗೆ ಕಡಿಮೆ ಪ್ರೆಷರ್ ಇರೋದ್ರಿಂದ ನೀರು ಕಡಿಮೆ ಟೆಂಪ್ರೇಚರ್ಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಾವು ಇಲ್ಲಿ ಒಂದು ಆಲೂಗಡ್ಡೆಯನ್ನು ಕುದಿಯೋಕ್ಕೆ ಹಾಕಿದೆ ಅಂತಂದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು 100 ಡಿಗ್ರಿ ಅಷ್ಟೊತ್ತಿಗೆ ಕುದಿಯಬಹುದು. ಬಟ್ ಅದೇ ಸೇಮ್ ಆಲೂಗಡ್ಡೆನ ನಾವು ಸ್ವಲ್ಪ ಎತ್ತರದಲ್ಲಿ ಅಂದರೆ ಒಂದು 5-6 ಕಿಲೋಮೀಟರ್ ಹೈಟಲ್ಲಿ ತಗೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಅಲ್ಲಿ ಬಹಳ ಬೇಗನೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಆಲೂಗಡ್ಡೆ ಕುದಿಯೋಂಗಿಲ್ಲ, ಹಾಗಾಗಿ ಭೂಮಿಯ ಮೇಲ್ಭಾಗಕ್ಕಿಂತ ಎತ್ತರಕ್ಕೆ ಹೋದಂತೆ ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಅಲ್ಲಿ ನಾವು ಯಾವುದೋ ಪದಾರ್ಥ ಹಾಕಿದರೂ ಬೇಗನೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಲ್ಲ. ಅದೇ ಥರ ನಾವು ಭೂಮಿಯಿಂದ ಕೆಳಗಡೆ ಅಂದರೆ ಸಮುದ್ರ ಮಟ್ಟದಿಂದ ಕೆಳಗಡೆ ಹೋದಂತೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ನೀರಿನ ಕುದಿಯೋದು ಬಹಳ ಲೇಟಾಗಿ ಅಂದರೆ 100 ಡಿಗ್ರಿಗಿಂತ ಜಾಸ್ತಿ ಹೈಯರ್ ಟೆಂಪ್ರೇಚರ್ಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ರೆಷರ್ ಕುಕ್ಕರ್ ಕೂಡ ಕೆಲಸ ಮಾಡೋದು ಇದೇ ವಾತಾವರಣದ ಒತ್ತಡವನ್ನು ನಿಯಂತ್ರಣದ ಮೇಲೆ ಅದೇ ಕೆಲಸ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇದು ಪ್ರೆಷರ್ ಕುಕ್ಕರ್ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನೀರನ್ನು ಹಾಕಿರ್ತೀವಿ, ಜೊತೆಗೆ ಯಾವುದೋ ಒಂದು ಪದಾರ್ಥಗಳನ್ನು ಕೂಡ ಹಾಕಿರ್ತೇವೆ. ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ ಅಂತ ಹಾಕಿರ್ತೇವೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾವು ಕೆಳಗಡೆಯಿಂದ ಹೀಟ್ ಮಾಡಿದಾಗ ನೀರು ನಾರ್ಮಲ್ಲಾಗಿ 100 ಡಿಗ್ರಿ ಅಷ್ಟೊತ್ತಿಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಆದರೆ ಇಲ್ಲಿ ನಾವು ಅದನ್ನು ಫುಲ್ ಕ್ಲೋಸ್ ಮಾಡಿರೋದ್ರಿಂದ ನೀರು ಆವಿ ಆಗೋಕ್ಕೆ ನಾವು ಬಿಡ್ತಾರಲ್ಲ, ಹಾಗಾಗಿ ನೀರು ಆವಿ ಆಗಲ್ವು ಅಲ್ಲಿ ಹೀಟು ವೇಸ್ಟ್ ಆಗಲ್ಲ, ಅದು ಮತ್ತು ಇದೇ ಪಾತ್ರೆಯಲ್ಲೇ ಉಳ್ಕೊಳ್ಳುತ್ತೆ. ಇಲ್ಲಿ ಆಲೂಗಡ್ಡೆಯ ಕುದಿಯೋ ಬಿಂದು ಬೇರೆ, ನೀರಿನ ಕುದಿಯೋ ಬಿಂದು ಬೇರೆ. 100 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಕುದಿಯಬೇಕಾಯಿತು, ಬಟ್ ಕುದಿಯೋಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಆಲೂಗಡ್ಡೆದ ಕುದಿಯೋ ಬಿಂದು ನೀರಿಗಿಂತ ಸ್ವಲ್ಪ ಹೆಚ್ಚಿಗೆನೇ ಇರುತ್ತೆ. ಯಾವಾಗ ನಾವು ಹೀಟ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ ಇಲ್ಲಿ ಆವಿ ಆಗೋಕ್ಕೂ ಬಿಡ್ತಾ ಇಲ್ಲ ಅಥವಾ ನೀರನ್ನ ಕುದಿಯೋಕ್ಕೂ ಬಿಡ್ತಾ ಇಲ್ಲ, ಆಗ ಏನಾಗುತ್ತೆ ಇಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಯಾವಾಗ ಪ್ರೆಷರ್ ಹೆಚ್ಚಿಗೆ ಇರುತ್ತೋ ಪ್ರೆಷರ್ ಯಾವಾಗಲೂ ಹೆಚ್ಚಿಗೆ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಕಡೆ ನುಗ್ಗುತ್ತೆ. ಇಲ್ಲಿ ಆಲೂಗಡ್ಡೆಗಿಂತ ನೀರಿನಲ್ಲಿರೋ ಪ್ರೆಷರ್ ಹೆಚ್ಚಿಗೆ ಆಗ್ತಾ ಇರೋ ಹಾಗೆ ಅದು ಆಲೂಗಡ್ಡೆಯಲ್ಲಿ ನುಗ್ಗೋಕ್ಕೆ ಟ್ರೈ ಮಾಡುತ್ತೆ. ಯಾವಾಗ ನೀರು ಆಲೂಗಡ್ಡೆ ಒಳಗೆ ನುಗ್ಗುತ್ತೋ ಆಗ ಆಲೂಗಡ್ಡೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಫೈನಲಿ ಆಲೂಗಡ್ಡೆದು ಮತ್ತು ನೀರಿನ ಪ್ರೆಷರ್ ಯಾವಾಗ ಈಕ್ವಲ್ ಆಗುತ್ತೋ ಆವಾಗ ಇಲ್ಲಿ ವಿಶಿಲ್ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅಡುಗೆ ರೆಡಿ ಆಗಿದೆ ಅಂತ ಅರ್ಥ. ಇದು ಸಿಂಪಲ್ ಕಾನ್ಸೆಪ್ಟ್. ಇದು ಏರ್ ಪ್ರೆಷರ್ ಮೇಲೆ ವರ್ಕ್ ಆಗುತ್ತೆ, ನೀರಿನ ಕುದಿಯೋ ಬಿಂದುನ ನಿಯಂತ್ರಿಸ. ಮುಂದಿನ ಪ್ರಶ್ನೆ, 32 ಡಿಗ್ರಿ ಫ್ಯಾರನ್ಹೀಟ್ ಇದು ಎಷ್ಟು ಡಿಗ್ರಿ ಸೆಲ್ಸಿಯಸ್ಗೆ ಸಮವಾಗಿದೆ? ಉತ್ತರ, 0 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಎಫ್ ಅಂದರೆ ಫ್ಯಾರನ್ಹೀಟು, ಎಫ್ ಈಕ್ವಲ್ ಟು ಸಿ ಇಂಟು 9/5
ಪ್ಲಸ್ 32 ಅಂತ ಫಾರ್ಮುಲಾ. ಇದರಲ್ಲಿ ನಮಗೆ ನಾವು ಕಂಡುಹಿಡಿಯಬೇಕಾಗಿದ್ದು ಸಿ ಅಂದರೆ ಡಿಗ್ರಿ ಸೆಲ್ಸಿಯಸ್ನ ಕಂಡುಹಿಡಿಯಬೇಕಾಗಿದ್ದು. ಫ್ಯಾರನ್ಹೀಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಸಿ ಈಕ್ವಲ್ ಟು ಇಲ್ಲಿ ಪ್ಲಸ್ ಇರೋದನ್ನು ಈ ಕಡೆ ಕಳಿಸ್ತೀನಿ ಎಫ್ ಇದರಲ್ಲಿ. ಇಲ್ಲಿ ಎಫ್ ಮೈನಸ್ 32 ಆಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ 32 ಆಗುತ್ತೆ. ನೆಕ್ಸ್ಟು 9 / 5 ಇರೋದ್ರಿಂದ ಇಲ್ಲಿ ಇಲ್ಲಿ 8 ಇರೋದ್ರಿಂದ ಇದು ಡಿವೈಡ್ ಆಗುತ್ತೆ, ಅಂದರೆ 5 / 9 ಆಗುತ್ತೆ, ಅದ್ರ ಉಲ್ಟಾ ಆಗುತ್ತೆ ಈ ಕಡೆ ಕಳಿಸಿದಾಗ. ಈಗ ನಾವು 32 ಇಲ್ಲಿ ಅಪ್ಲೈ ಮಾಡಿದೆ ಅಂದರೆ ಸಿ ಈಕ್ವಲ್ ಟು ಎಫ್ ಅಂದರೆ 32 degrees ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನಾನು 32 ಅಂತ ಬರ್ಕೊತೀನಿ. ಈ ಕಡೆಯಿಂದ ಈ ಕಡೆಯಿಂದ ಬಂದಂಥ 32 ಮೈನಸ್ 32 ಆಗುತ್ತೆ, ಆಮೇಲೆ ಉಳಿದಿರೋದು 5 / 9 ಉಳಿದಿರೋದು. ಇಲ್ಲಿ 32 ಕ್ಯಾನ್ಸಲ್ ಆಗಿ 0 ಉಳಿಯುತ್ತೆ, 32 32 ಕಡೆ ಅಂದರೆ 0 ಉಳಿಯುತ್ತೆ. 0 ಉಳಿದಾಗ 0 ನಾವು ಯಾವುದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ ಕೂಡ 0 ಬರುತ್ತೆ, ಹಾಗಾಗಿ ಈ ವೋಲ್ಟ್ ಪಾರ್ಟು 0 ಆಗುತ್ತೆ. ಸರಿ ಉತ್ತರ ಸಿ, ಇದು ಸಿ ಡಿಗ್ರಿ ಸೆಲ್ಸಿಯಸ್, ಸಿ ಅಂದರೆ 0 ಬರುತ್ತೆ, ಹಾಗಾಗಿ 0 degrees Celsius ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭತ್ತದ ಅಥವಾ ಮರದ ಹೊಟ್ಟಿನಲ್ಲಿ ಹುದುಗಿಸಿಟ್ಟಿರುವ ಮಂಜುಗಡ್ಡೆ ಬೇಗನೆ ಕರಗುವುದಿಲ್ಲ, ಕಾರಣವೇನು? ಉತ್ತರ, ಏಕೆಂದರೆ ಮರದ ಹೊಟ್ಟು ಉಷ್ಣದ ಅವಾಹಕ, ಇದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್, ಹಾಗಾಗಿ ಮಂಜುಗಡ್ಡೆ ಬೇಗನೆ ಕರಗುವುದಿಲ್ಲ. ನೆಕ್ಸ್ಟ್ ಕ್ವೆಶನ್, ಬಯೋಗ್ಯಾಸ್ನಲ್ಲಿ ಕಂಡುಬರುವ ಪ್ರಮುಖ ಅನಿಲಗಳು, ಸರಿ ಉತ್ತರ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ವೆಶನ್, ಯಾವ ಪದರವು ಓಜೋನ್ ಪದರವನ್ನು ಹೊಂದಿದೆ? ಅಟ್ಮೋಸ್ಫಿಯರ್ಕ್ ಲೇಯರಲ್ಲಿ ಯಾವ ಲೇಯರಲ್ಲಿ ಓಜೋನ್ ಲೇಯರ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸರಿ ಉತ್ತರ ಸ್ಟ್ರಾಟೋಸ್ಫಿಯರ್, ಸ್ಟ್ರಾಟೋಸ್ಫಿಯರಲ್ಲಿ ಓಜೋನ್ ಲೇಯರ್ ಇದೆ. ನೆಕ್ಸ್ಟ್ ಕ್ವೆಶನ್, ಎಸಿ ವಿದ್ಯುತ್ತನ್ನು ಡಿಸಿ ವಿದ್ಯುತ್ತನ್ನಾಗಿ, ಅಂದರೆ ಅಲ್ಟರ್ನೇಟಿವ್ ಕರೆಂಟನ್ನು ಡೈರೆಕ್ಟ್ ಕರೆಂಟಾಗಿ ಪರಿವರ್ತಿಸುವ ಸಾಧನ? ಉತ್ತರ ರೆಕ್ಟಿಫೈಯರ್, ರೆಕ್ಟಿಫೈಯರ್ ಸರ್ಕ್ಯೂಟ್ನ ಮೊಬೈಲ್ ಚಾರ್ಜಿಂಗಲ್ಲಿ ಚಾರ್ಜರ್ನ ಯೂಸ್ ಮಾಡ್ತಾರಲ್ಲ, ಅದರಲ್ಲಿ ಎಸಿ ಕರೆಂಟನ್ನು, ಅದು ಎಸಿ ಕರೆಂಟ್ ನಾರ್ಮಲಾಗಿ 230 volts ಇರುತ್ತೆ, ಆ ಎಸಿ ಕರೆಂಟ್ನ ಜಸ್ಟ್ ಲೆಸ್ ದೆನ್ 5 volts DC ಆಗಿ ಕನ್ವರ್ಟ್ ಮಾಡೋದಕ್ಕೆ ರೆಕ್ಟಿಫೈಯರ್ ಸರ್ಕ್ಯೂಟ್ನ ಯೂಸ್ ಮಾಡ್ತಾರೆ. ನಾರ್ಮಲಿ ಮೊಬೈಲ್ ಚಾರ್ಜರ್ಗಳಲ್ಲಿ 3.7 volts 3.7 ಅಥವಾ 5 volts ಅಷ್ಟು DC ಔಟ್ಪುಟ್ ಬರುತ್ತೆ, ಇನ್ಪುಟ್ಟು 220 volts ಇರುತ್ತೆ ಚಾರ್ಜರಲ್ಲಿ, ಹಾಗಾಗಿ ರೆಕ್ಟಿಫೈಯರ್ ಸರ್ಕ್ಯೂಟ್ನ ಮೊಬೈಲ್ ಚಾರ್ಜರ್ಗಳಲ್ಲಿ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಕ್ವೆಶನ್, ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಭಾಗ ಅಥವಾ ಅಂಗ ಯಾವುದು? ಆಹಾರ ಸಾಗಿಸುವ ಭಾಗ ಕೇಳಿದರೆ, ಹಾಗಾಗಿ ಅದು ಫ್ಲೋಯಮ್ ಆಗಿರುತ್ತೆ. ಕ್ಸೈಲಮು ಬೇರಿನ ಮುಖಾಂತರ ಭೂಮಿಯಿಂದ ನೀರು ಮತ್ತು ಕೆಲವೊಂದಿಷ್ಟು ಲವಣಾಂಶಗಳನ್ನು ಹೀರಿಕೊಂಡು ಸಸ್ಯದ ಎಲೆಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಅದು ಕ್ಸೈಲಮು. ಫ್ಲೋಯಮ್ಮು ಅಲ್ಲಿ ತಯಾರಾದಂಥ ಆಹಾರನ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಹಾಗಾಗಿ ಸರಿ ಉತ್ತರ ಫ್ಲೋಯಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚಿನ ವಾಷಿಂಗ್ ಮಷಿನ್ಗಳು ಕಾರ್ಯನಿರ್ವಹಿಸುವುದು ಈ ತತ್ವದಡಿ, ಸರಿಯಾದ ಉತ್ತರ ಫಜಿ ಲಾಜಿಕ್. ಇಲ್ಲಿ ಎರಡು ಮುಖ್ಯವಾಗಿ ಲಾಜಿಕ್ಗಳು ಬರ್ತವೆ, ಒಂದು ಬೂಲಿಯನ್ ಲಾಜಿಕ್ ಅಂತ ಬರುತ್ತೆ, ಬೂಲಿಯನ್ ಲಾಜಿಕ್ ಅಂತ ಬರುತ್ತೆ, ಎರಡನೇದು ಫಜಿ ಲಾಜಿಕ್ ಅಂತ ಬರುತ್ತೆ. ಇಲ್ಲಿ ಬೂಲಿಯನ್ ಲಾಜಿಕ್ ವೆರಿ ಫೇಮಸ್ಸು, ಇದು ಹೆಚ್ಚಾಗಿ ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡ್ತಾರೆ, ಕಂಪ್ಯೂಟರ್ಗಳ ಆಗಿರ್ಬೋದು, ಕ್ಯಾಲ್ಕುಲೇಟರ್ಸ್ ಆಗಿರ್ಬೋದು, ಏನು ನಾವು ಯೂಸ್ ಮಾಡ್ತಿದ್ದೀವೋ ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಇನ್ಕ್ಲೂಡಿಂಗ್ ಕಂಪ್ಯೂಟರ್ಸ್ ವರ್ಕ್ ಆಗೋದು ಈ ಬೂಲಿಯನ್ ಅಲ್ಜಿಬ್ರಾ, ಬೂಲಿಯನ್ ಲಾಜಿಕ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಫಜಿ ಲಾಜಿಕ್ ಅನ್ನೋದು ಬೂಲಿಯನ್ ಕಾನ್ಸೆಪ್ಟ್ಗಿಂತ ಇತ್ತೀಚಿನದು, ಇದನ್ನು ಹೆಚ್ಚಾಗಿ ಫ್ರಿಡ್ಜ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕೆ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಬೂಲಿಯನ್ ಲಾಜಿಕಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಮಾದರಿ ಥರ ಒಂದು ಇಟ್ಕೊಂಡಿದೆ, ಅಂದರೆ ಪ್ರೀಲೋಡೆಡ್ ಪ್ರೋಗ್ರಾಮ್ ಇರುತ್ತೆ, ಪ್ರೀ ಡಿಫೈನ್ಡ್ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಇದನ್ನು ವಾಷಿಂಗ್ ಮಿಷಿನ್ಗೆ ಅಪ್ಲೈ ಮಾಡ್ತೇವೆ ಅಂತೆ, ವಾಷಿಂಗ್ ಮಿಷಿನಲ್ಲಿ ಮೊದಲೇ ಪ್ರೋಗ್ರಾಮ್ ಮಾಡಿರ್ತಾರೆ, ಬೂಲಿಯನ್ ಲಾಜಿಕಲ್ಲಿ ಮೊದಲೇ ಪ್ರೋಗ್ರಾಮ್ ಮಾಡ್ತಾರೆ ಏನಂತಂದರೆ, ಎಷ್ಟು ಪ್ರಮಾಣದ ಬಟ್ಟೆ, ಎಷ್ಟು ವೇಟ್ ಇರುತ್ತೋ ಬಟ್ಟೆ, ಅಷ್ಟು ವೇಟಿನ ಬಟ್ಟೆಗೆ ಎಷ್ಟು ಪ್ರಮಾಣದ ನೀರನ್ನ ಹಾಕೋಬೇಕು, ಪ್ಲಸ್
ಅದಕ್ಕೆ ಎಷ್ಟು ಪ್ರಮಾಣದ ಡಿಟರ್ಜೆಂಟ್ ಹಾಕಬೇಕು, ಅದನ್ನು ಎಷ್ಟು ಹೊತ್ತು ಸ್ಪಿನ್ ರೊಟೇಟ್ ಮಾಡ್ತಿರ್ಬೇಕು, ಎಷ್ಟೊತ್ತಿಗೆ ಎಷ್ಟು ಟೈಮ್ಗೆ ಅದನ್ನು ಔಟ್ಪುಟ್ ಕೊಡಬೇಕು ಅಂತ ಮೊದಲೇ ಪ್ರೋಗ್ರಾಮ್ ಮಾಡಿ ಅದರಲ್ಲಿ ಫೀಡ್ ಮಾಡಿರ್ತಾರೆ. ಇಲ್ಲಿ ಅದು ಬಟ್ಟೆ ಕ್ಲೀನ್ ಆಗಿದೆಯೋ ಇಲ್ಲೋ ಅಂತಂದು ಚೆಕ್ ಮಾಡೋದು ಭಾಳ ಕಡಿಮೆ. ಅದು ಎಷ್ಟು ಕೆಲಸ ಹೇಳ್ತಾರೋ ಅಷ್ಟನ್ನು ಮಾಡಿ ಅಷ್ಟು ಟೈಮಿಗೆ ಔಟ್ಪುಟ್ ಕೊಟ್ಬಿಡುತ್ತೆ. ಅಲ್ಲಿ ಬಟ್ಟೆ ಕ್ಲೀನ್ ಆಗಿದೆಯೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇರೋಲ್ಲ. ಆದರೆ ಇಲ್ಲಿ ಫಜಿ ಲಾಜಿಕಲ್ ಏನಾಗಿರುತ್ತೆ ಅಂದರೆ ಕೆಲವೊಂದಿಷ್ಟು ಸೆನ್ಸಾರ್ಗಳನ್ನು ಅಳವಡಿಸಿರ್ತಾರೆ. ಅಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲಿ ಈಗ ಸಪೋಸ್ ನಾವು ನೀರನ್ನು ಅದಕ್ಕೆ ನೀರನ್ನು ಹಾಕಿದ್ದೀವಿ ಅಂತಂದರೆ ನೀರು ಮೆದು ನೀರ ಕಡಿಸು ನೀರ ಈ ಥರ ಚೆಕ್ ಮಾಡುತ್ತೆ. ಜೊತೆಗೆ ನಾವು ಡಿಟರ್ಜೆಂಟ್ನ ಹಾಕಿದಾಗ ಡಿಟರ್ಜೆಂಟು ಯಾವ ಬ್ರ್ಯಾಂಡಿಂದು ಅಥವಾ ಅದಕ್ಕೆ ಎಷ್ಟು ಪ್ರಮಾಣದ ನೊರೆ ಕೊಡೋಂಥ ಕೆಪಾಸಿಟಿ ಇದೆ, ಅದ್ರ ಮೇಲೆ ಇನ್ನೊಂದಿಷ್ಟು ಡಿಟರ್ಜೆಂಟ್ ಬೇಕಾದರೆ ಎಕ್ಸ್ಟ್ರಾ ಅದು ಇಂಟೇಕ್ ಮಾಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸ್ಪಿನ್ ಅದರೊಳಗಡೆ ಸೆಂಟ್ರಿಫ್ಯೂಸ್ ಅಂತ ಒಂದು ಸಾಧನ ಇರುತ್ತೆ, ಅದು ಸ್ಪಿನ್ ಆಗ್ತಾ ಇರುತ್ತೆ. ಆ ಸ್ಪಿನ್ ಆಗೋದು ಎಷ್ಟು ಪ್ರಮಾಣದಲ್ಲಿ ಆಗಬೇಕು, ಬಟ್ಟೆ ಕ್ಲೀನ್ ಆಗಿದೆ ಇಲ್ಲೋ ಅದಕ್ಕೆ ಇನ್ನೊಂದು ಸ್ವಲ್ಪ ಕ್ಲೀನ್ ಆಗೋಕ್ಕೆ ಇನ್ನೊಂದಿಷ್ಟು ಏನಾದರೂ ಆ್ಯಡ್ ಮಾಡ್ಬೇಕಾ ಹೆಂಗೆ, ಈ ಥರ ಸೆನ್ಸರ್ಗಳು ಚೆಕ್ ಮಾಡ್ತಾನೆ ಇರುತ್ತೆ. ಫೈನಲಿ ಅದು ಬಟ್ಟೆ ಯಾವಾಗ ಕ್ಲೀನ್ ಆಗುತ್ತೋ ಅಂತ ಅದಕ್ಕೆ ಆ ಸೆನ್ಸರಲ್ಲಿ ಕನ್ಫರ್ಮ್ ಬರುತ್ತೋ ಅವಾಗ ಮಾತ್ರ ಅದು ಔಟ್ಪುಟ್ ಕೊಡುತ್ತೆ, ಅಲ್ಲಿವರೆಗೂ ಅದು ಔಟ್ಪುಟ್ ಕೊಡಲ್ಲ. ಇದು ಫಜಿ ಲಾಜಿಕ್ ಮತ್ತು ಬೂಲಿಯನ್ ಲಾಜಿಕ್ ಇರುವಂಥ ಮೇನ್ ಡಿಫ್ರೆನ್ಸ್. ಹಾಗಾಗಿ ಇತ್ತೀಚೆಗೆ ದಿನಗಳಲ್ಲಿ ಫಜಿ ಲಾಜಿಕ್ ಭಾಳ ಫೇಮಸ್ ಆಗ್ತಾ ಇದೆ, ಅದು ವಾಷಿಂಗ್ ಮಷಿನ್ಗಳಲ್ಲಿ. ನೆಕ್ಸ್ಟ್ ಕ್ವೆಶನ್, ರೇಡಿಯೋ ಆಕ್ಟಿವಿಟಿ ವಿಕಿರಣ ಅಂದರೆ ವಿಕಿರಣ ಪಡುತ್ವ ಅದನ್ನು ಅಳೆಯುವ ಮಾನ ಯಾವುದು ಅಂತ ಕೇಳಿದ್ದಾರೆ. ಸರಿ ಉತ್ತರ ಕ್ಯೂರಿ. ಸರಿ ಉತ್ತರ ಇಲ್ಲಿ ಕ್ಯೂರಿ ಅಂದರೂ ಕೂಡ ಸರಿ, ಬೆಕರೆಲ್ ಅಂದರೂ ಕೂಡ ಸರಿ. ಇಲ್ಲಿ ರೇಡಿಯೋ ಆಕ್ಟಿವಿಟಿಯನ್ನು ಕಂಡುಹಿಡಿದವರು ಹೆನ್ರಿ ಬೆಕರೆಲ್. ಆದರೆ ಕ್ಯೂರಿ ಅಂತ ಯಾಕೆ ಅದಕ್ಕೆ ನೇಮ್ ಕೊಟ್ಟಿದ್ದಾರೆ ಅಂತಂದರೆ ಮೇಡಮ್ ಕ್ಯೂರಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ರೇಡಿಯಮನ್ನು ಮತ್ತು ಪ್ಲೂಟೋನಿಯಮನ್ನು ಕಂಡುಹಿಡಿದ್ರು, ಹಾಗಾಗಿ ಇದಕ್ಕೆ ಅದರ ನೆನಪಿಗೋಸ್ಕರ ಕ್ಯೂರಿ ಅಂತಲೂ ಕೊಟ್ಟಿದ್ದಾರೆ. ಬೆಕರೆಲ್ ಅಂತಲೂ ಕೊಟ್ಟಿದ್ದಾರೆ ಯಾಕಂದರೆ ಅವನು ರೇಡಿಯೋ ಆಕ್ಟಿವಿಟಿನ ಕಂಡುಹಿಡಿದವನು. ಇಲ್ಲಿ ಕ್ಯೂರಿಗೂ ಮತ್ತು ಬೆಕರೆಲ್ಗೂ ಏನು ಡಿಫ್ರೆನ್ಸ್ ಅಂದರೆ, ಒನ್ ಕ್ಯೂರಿ ಈಕ್ವಲ್ ಟು 37 billion ಬೆಕರೆಲ್ಸ್. ಅಂದರೆ 1 billion ಅಂದರೆ 100 crore ಅಂದರೆ 100 crore rupees, 3,700 crore ಬೆಕರೆಲ್ ಪಾರ್ಟ್ಸ್ ಅಂದರೆ ಒಂದು ಕ್ಯೂರಿ ಅಂತ ಅರ್ಥ. ಬೆಕರೆಲ್ನ ನಾವು ತೀರಾ ಕಡಿಮೆ ಪ್ರಮಾಣದ ರೇಡಿಯೋ ಆಕ್ಟಿವಿಟಿಯನ್ನು ಅಳತೆ ಮಾಡಲಿಕ್ಕೆ ಬೆಕರೆಲ್ನ ಯೂಸ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಪ್ರಮಾಣದ ಅಂದರೆ ಬೆಕರೆಲ್ಗಿಂತ ಕಂಪೇರ್ ಮಾಡಿದರೆ ಜಾಸ್ತಿ ಪ್ರಮಾಣದ ರೇಡಿಯೋ ಆಕ್ಟಿವಿಟಿನ ಮೇಜರ್ ಮಾಡಲಿಕ್ಕೆ ಕ್ಯೂರಿನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಮಾನ ಯಾವುದು ಅಂತ ಕೇಳಿದಾಗ ಎರಡೂ ಬರುತ್ತೆ, ಕ್ಯೂರಿನೂ ಬರುತ್ತೆ ಬೆಕರೆಲ್ಗೂ ಬರುತ್ತೆ. ಕ್ಯೂರಿಗೂ ಮತ್ತು ಬೆಕರೆಲ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದೆ, ಒನ್ ಕ್ಯೂರಿ ಈಕ್ವಲ್ ಟು 37 billion ಬೆಕರೆಲ್ಸ್. ನೆಕ್ಸ್ಟ್ ಕ್ವೆಶನ್, ಸ್ಫಟಿಕದ ರಾಸಾಯನಿಕ ಹೆಸರೇನು? ಸರಿ ಉತ್ತರ ಸಿಲಿಕಾ, SiO2. ನೆಕ್ಸ್ಟ್ ಕ್ವೆಶನ್, ಅತಿ ಹೆಚ್ಚು ವಾಹಕತೆ ಹೊಂದಿರುವ ಲೋಹ ಯಾವುದು? ಸರಿ ಉತ್ತರ ತಾಮ್ರ. ಇಲ್ಲಿ ಇನ್ನೊಂದು ಬರುತ್ತೆ, ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಹೊಂದಿರುವ ಅಂತ ಯಾವ ಲೋಹ ಅಂತ ಕೇಳ್ತಾರೆ, ಅವಾಗ ಸಿಲ್ವರ್. ಸಿಲ್ವರು ತುಂಬ ಕಾಸ್ಟ್ಲಿ ಇರೋದ್ರಿಂದ ಅದಕ್ಕಿಂತ ಕಡಿಮೆ ಬೆಲೆಗೆ ಸಿಗುವಂಥದ್ದು ತಾಮ್ರ, ಅದನ್ನು ಬಿಟ್ಟರೆ ಅದಕ್ಕಿಂತ ಕಡಿಮೆ ಸಿಗೋದು ಅಲ್ಯೂಮಿನಿಯಂ. ಹಾಗಾಗಿ ನಾವು ತಾಮ್ರ ಅಥವಾ ಅಲ್ಯೂಮಿನಿಯಂನ ಹೆಚ್ಚಾಗಿ ಉಪಯೋಗಿಸ್ತೀವಿ. ಸಿಲ್ವರ್ ತುಂಬ ಕಾಸ್ಟ್ಲಿ ಇರೋದ್ರಿಂದ ಅದನ್ನು ಯೂಸ್ ಮಾಡೋಂಗಿಲ್ಲ. ಇದು ವಿದ್ಯುತ್ ವಾಹಕತೆಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಉಷ್ಣ ವಾಹಕತೆ ಅಂತ ಕೇಳಿದಾಗ ತಾಮ್ರ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಪ್ರತಿಧ್ವನಿ ಇದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಆಲೂಗಡ್ಡೆ ಇದು ಸಸ್ಯದ ಯಾವ ಭಾಗ? ಸರಿ ಉತ್ತರ ಕಾಂಡ. ನೆಕ್ಸ್ಟ್ ಕ್ವೆಶನ್, ಕೆಂಪು ಇರುವೆಗಳು ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದೊಂದು ಕೇಳಿದರೆ ಆವಾಗ ಸರಿಯಾದ ಉತ್ತರ ಫಾರ್ಮಿಕ್ ಆಮ್ಲ, ಫಾರ್ಮಿಕ್ ಆ್ಯಸಿಡ್. ನೆಕ್ಸ್ಟ್ ಕ್ವೆಶನ್, ನಮ್ಮ ದೇಹದಲ್ಲಿ ಗ್ಲೂಕೋಸ್ ಮಟ್ಟ ನಿಯಂತ್ರಿಸುವ ಹಾರ್ಮೋನು ಯಾವುದು ಅಂತ ಕೇಳಿದರೆ ಸರಿ ಉತ್ತರ ಇನ್ಸುಲಿನ್ ಹಾರ್ಮೋನು. ಪ್ರಶ್ನೆ, ಮೀಬೋಮಿಯನ್ ಗ್ರಂಥಿಗಳು ಎಲ್ಲಿ ಕಂಡುಬರುತ್ತವೆ? ಸರಿ ಉತ್ತರ ಕಣ್ಣಿನಲ್ಲಿ ಕಂಡುಬರುತ್ತವೆ. ಇಲ್ಲಿ ಕಣ್ಣಿನಲ್ಲಿ ರೆಪ್ಪೆ ಬುಡದಲ್ಲಿ ಮೇಲುಗಡೆ ರೆಪ್ಪೆ ಕೆಳಗೆ 25, ಕೆಳಗಡೆ 25, ಅಂದರೆ ಟೋಟಲ್ 50% ಗ್ರಂಥಿಗಳು ಕಂಡುಬರುತ್ತವೆ. ಇದು ಲಿಪಿಡ್ ಅಂದರೆ ಜಿಡ್ಡಿನಂಥ ಪದಾರ್ಥ,
ಜಿಡ್ಡಿನಂತ ಪದಾರ್ಥವನ್ನ ಸವಿಕೆ ಮಾಡಿ ಅದು ಕಣ್ಣು ಒಣಗೋದು ಬೇಗ ಡ್ರೈ ಆಗೋದನ್ನ ತಡೆಯೋದಕ್ಕೆ ಈ ಗ್ರಂಥಿಗಳು ಸಹಾಯಕವಾಗಿವೆ. ನೆಕ್ಸ್ಟ್ ಕ್ವಶನ್, ಜೇನುನೊಣಗಳು ಕಚ್ಚಿದಾಗ ಬಿಡುಗಡೆಯಾಗುವ ರಾಸಾಯನಿಕ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಹಿಸ್ಟಾಮೈನ್. ನೆಕ್ಸ್ಟ್ ಕ್ವಶನ್, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ನೀರಿನಲ್ಲಿ ಕರಗುವು ಹೆಚ್ಚಾಗಿ ಇರೋದು ಎರಡೇ ಎರಡು, ವಿಟಮಿನ್ ಬಿ ಮತ್ತು ಸಿ. ಉಳಿದವು ಯಾವುವು ನೀರಿನಲ್ಲಿ ಕರಗುವುದಿಲ್ಲ. ನೆಕ್ಸ್ಟ್ ಕ್ವಶನ್, ಕಾಯಿಯನ್ನು ಬೇಗನೆ ಹಣ್ಣಾಗಿಸಲು ಬಳಸುವ ರಾಸಾಯನಿಕ ಯಾವುದು? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೈಡ್. ನೆಕ್ಸ್ಟ್ ಕ್ವಶನ್, ಕ್ಯೂಟೋ ಪ್ರೋಟೋಕಾಲ್ ಇದಕ್ಕೆ ಸಂಬಂಧಿಸಿದೆ. ಸರಿ ಉತ್ತರ, ಹಸಿರು ಮನೆ ಅನಿಲಗಳನ್ನು ನಿಯಂತ್ರಿಸಿ ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟುವುದು. ಈ ಕ್ಯೂಟೋ ಪ್ರೋಟೋಕಾಲ್ನ 1997 ಅಪ್ಲೈ ಮಾಡಿಕೊಂಡು ಜಾರಿಗೆ ಬಂತು. ಇದೇ ಥರ ಇನ್ನೊಂದು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಇದೆ, ಅದು ಓಜೋನ್ ಡಿಪ್ಲೇಷನ್ಗೆ ಸಂಬಂಧಪಟ್ಟಿದ್ದು. ಓಜೋನ್ ಲೇಯರಲ್ಲಿ ಹೋಲಾಗ್ತಾ ಇದೆ, ಅದನ್ನು ತಡೆಗಟ್ಟಬೇಕನ್ನೋ ಕಾರಣಕ್ಕೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನ ಅವರು ನಡೆಸಿದರು. ನೆಕ್ಸ್ಟ್ ಕ್ವಶನ್, ಹಾಲಿನಲ್ಲಿರುವ ಪ್ರೋಟೀನ್ ಯಾವುದು? ಸರಿ ಉತ್ತರ ಕ್ಯಾಸಿನ್ ಪ್ರೋಟೀನ್ಸ್. ನೆಕ್ಸ್ಟ್ ಕ್ವಶನ್, ಯಾವ ಕೋಶವನ್ನು ಅಂದರೆ ರಕ್ತದ ಯಾವ ಕೋಶವನ್ನು ಏಡ್ಸ್ ವೈರಾಣು ನಾಶಪಡಿಸುತ್ತದೆ? ಸರಿ ಉತ್ತರ ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಡ್ತವೆ. ಆದರೆ ಏಡ್ಸ್ ವೈರಾಣು ಆ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ, ಅಂದರೆ ಅದು ಡೈರೆಕ್ಟ್ ಬಿಳಿ ರಕ್ತ ಕಣಗಳಿಗೆ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇರೆ ಬೇರೆ ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗಿ ಅದು ಫೈನಲಿ ಸಾವಿಗೆ ಕಾರಣ ಆಗುತ್ತೆ. ಹಾಗಾಗಿ ಏಡ್ಸ್ ಭಾರಿ ಡೇಂಜರಸ್ ವೈರಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಬಹಳ ಹೆಚ್ಚಾಗಿ ವೀಲ್ಸ್ ರೋಗಕ್ಕೆ ತುತ್ತಾಗುವ ಅಂಗ ಯಾವುದು? ಇದು ವೀಲ್ಸ್ ರೋಗ ಅನ್ನೋದು ಬ್ಯಾಕ್ಟೀರಿಯಲ್ ಡಿಸೀಸು. ಇದು ಹೆಚ್ಚಾಗಿ ಪ್ರಾಣಿಗಳಿಂದ ಅಂದರೆ ಹಂದಿ ಕೋಳಿ ಈ ಥರ ನಾವು ಸಾಕುವಂಥ ಪ್ರಾಣಿಗಳಿಂದನೇ ಹೆಚ್ಚಾಗಿ ಹರಡುತ್ತೆ, ಹಂದಿ ನಾಯಿ ಈ ಥರ ಪ್ರಾಣಿಗಳಿಂದ. ಅದು ನಮ್ಮ ಮನುಷ್ಯರಿಗೆ ರೋಗ ಸೋಂಕು ತಗುಲಿದಾಗ ಅದು ಕಿಡ್ನಿ ಲಿವರ್ ಮತ್ತು ಹಾರ್ಟ್ ಈ ಥರ ಅಂಗಗಳಿಗೆ ಅಟ್ಯಾಕ್ ಆಗುತ್ತೆ. ಅದರ ಭಾಳ ಹೆಚ್ಚಾನೆಚ್ಚು ಟೈಮಲ್ಲಿ ಕಿಡ್ನಿಗೆ ಮಾರ್ಕ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಜಿಯೋಲೈಟ್ ಎಂದರೇನು? ಸರಿ ಉತ್ತರ ಹೈಡ್ರೇಟೆಡ್ ಅಮಿನೋಸಿಲಿಕೇಟ್. ಇದನ್ನು ನಾವು ನೀರನ್ನ ಫಿಲ್ಟರ್ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತೀವಿ. ರಿಮೂವ್ ದ ಕ್ಯಾಲ್ಸಿಯಂ ಅಯಾನ್ಸ್, ಕ್ಯಾಲ್ಸಿಯಂ ಅಯಾನ್ನ ರಿಮೂವ್ ಮಾಡೋಕ್ಕೆ ನೀರಿನಿಂದ ಈ ಜಿಯೋಲೈಟ್ನ ಯೂಸ್ ಮಾಡ್ತಾರೆ.